ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಇಪ್ಪತ್ತೇಳು ಐರ್ಲ್ಯಾಂಡಿನ ಆರ್ಚ್ ಬಿಷಪ್ ರವರಾಗಿದ್ದ ಕಾರ್ಡಿನಲ್ ಗಿಬ್ಬೋನ್ಸ್ ಮತ್ತು ಬಿಷಪ್ ಸ್ಟಾರ್ಲಿಂಗ್ಸ್ ಎಂಬುವವರ ನಾಯಕತ್ವದಲ್ಲಿ ರೋಮನ್ ಕ್ಯಾಥೊಲಿಕ್ ಸಭೆ ಯು ವಿ ಜೋನ್ಸ್ ರವರನ್ನು ಮುಂದುವರೆಸಿದ್ದು ಈ ಪುರುಷರು ಹಿಂದುಳಿದವರ ಕೆಲಸ ಮಾಡಲು ಇವರನ್ನು ಒತ್ತಾಯಿಸುತ್ತಿದ್ದಾರೆ ಜನರು ತಾವು ಧಾರ್ಮಿಕ ಸಂಸತ್ತನ್ನು ಕ್ಯಾಥೊಲಿಕರುಗಳಿಗೆ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ವಿಗ್ರಹಾರಾಧಕರುಗಳಿಗೆ ಬಿಟ್ಟುಕೊಟ್ಟಿದ್ದೇವೆಂದು ಜನರು ಹೇಳುತ್ತಾರೆ ನಾವೀಗ ನಮ್ಮ ವಿಗ್ರಹಾರಾಧಕ ಸ್ನೇಹಿತರಾದ ಅನ್ಯ ಜನರ ಮಾತುಗಳನ್ನು ಕೇಳುತ್ತೇವೆ ವಿಗ್ರಹಾರಾಧಕ ಎಂಬ ಹೆಸರಿಗೆ ಈಗಿರುವ ಅರ್ಥವೇ ಇನ್ನು ಮುಂದೆ ಇರುವುದಿಲ್ಲ ಮತ್ತು ನಾನು ಇದಕ್ಕಾಗಿ ದೇವರಿಗೆ ಸ್ತುತಿಸುತ್ತೇನೆ ಎಂದು ಹೇಳಿದರು ಪ್ರೊಫೆಸರ್ ಹೆನ್ರಿ ಡ್ರೂಮೋನ್ ಎಂಬುವವರು ಕ್ರೈಸ್ತತ್ವ ಮತ್ತು ವಿಕಾಸವಾದ ಎಂಬ ವಿಷಯದ ಬಗ್ಗೆ ಭಾಷಣ ನೀಡುವ ಕಾರ್ಯಕ್ರಮದಲ್ಲಿದ್ದರು ಆದರೆ ಅವರು ಅಲ್ಲಿಗೆ ಬರಲು ವಿಫಲರಾದುದರಿಂದ ಅವರು ಈ ಬಗ್ಗೆ ಬರೆದ ಲೇಖನವನ್ನು ಡಾಕ್ಟರ್ ಬ್ರಿಸ್ಟೋಲ್ ಎಂಬುವವರು ಓದಿ ಹೇಳಿದರು ಅದರಲ್ಲಿ ಅವರು ಪಾಪದ ಮೂಲ ಮತ್ತು ಸ್ವಭಾವದ ಉತ್ತಮ ತಿಳುವಳಿಕೆಯು ಅದನ್ನು ತೊಡೆದುಹಾಕಲು ಮಾಡಿದ ಕೆಲವು ಪ್ರಯತ್ನಗಳನ್ನು ಮಾರ್ಪಡಿಸಬಹುದು ಎಂದು ಹೇಳಿದ ಹೇಳಿದರು ಪಾಪ ಪರಿಹಾರದ ಸಿದ್ಧಾಂತವನ್ನು ಅವಹೇಳನಕಾರಿಯಾಗಿ ಉಲ್ಲೇಖಿಸಿ ಅವರ ವಿಕಾಸ ಸಿದ್ಧಾಂತವು ಶೂನ್ಯ ಮತ್ತು ನಿರರ್ಥಕವೆನಿಸುತ್ತದೆ ಎಂಬುದಾಗಿ ಹೇಳಿದರು ಮುಂದಿನ ಶೀರ್ಷಿಕೆ ನಂಬಿಕೆಯ ಕೆಲವು ರಕ್ಷಕರು ಅ ಫ್ಯೂ ಡಿಫೆಂಡರ್ಸ್ ಆಫ್ ದಿ ಫೇತ್ ಈ ರಾಜೀ ಮನೋಭಾವದ ಮಧ್ಯೆ ತುಂಬಾ ದಿಟ್ಟವಾಗಿ ಮತ್ತು ಬಹಿರಂಗವಾಗಿ ವ್ಯಕ್ತವಾಗಿದ್ದ ಮತ್ತು ಅವ್ಯಕ್ತವಾಗಿದ್ದ ವಿರೋಧಗಳ ನಡುವೆಯೂ ನೈತಿಕ ಧೈರ್ಯವನ್ನು ಹೊಂದಿರುವ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಧರ್ಮದ ಕೆಲವೇ ಕೆಲವು ಪ್ರತಿನಿಧಿಗಳನ್ನು ಕಂಡುಹಿಡಿಯುವುದು ನಿಜವಾಗಿಯೂ ಉಲ್ಲಾಸದಾಯಕವಾಗಿದೆ ಒಮ್ಮೆ ಸಂತರಿಗೆ ತಲುಪಿಸಿದ ನಂಬಿಕೆಯನ್ನು ಕಾಪಾಡಲು ಇವುಗಳೂ ಸಹ ಗೊಂದಲದ ಲಕ್ಷಣಗಳನ್ನು ತೋರಿಸುತ್ತವೆ ಏಕೆಂದರೆ ಅವರು ಯುಗಗಳ ದೈವಿಕ ಯೋಜನೆ ಮತ್ತು ಕ್ರೈಸ್ತ ಧರ್ಮದ ಮೂಲಭೂತ ಸಿದ್ಧಾಂತಗಳ ದೈವಿಕ ಸತ್ಯದ ಅದ್ಭುತ ಸಂಪೂರ್ಣ ವ್ಯವಸ್ಥೆಗಳಿಗೆ ಇರುವ ಪ್ರಮುಖ ಸಂಬಂಧವನ್ನು ಕಾಣುವುದಿಲ್ಲ ಚಿಕಾಗೋ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಬ್ಲ್ಯೂ ಸಿ ವಿಲ್ಕಿನ್ಸನ್ಸ್ ಇತರ ಧರ್ಮಗಳ ಕಡೆಗೆ ಕ್ರಿಶ್ಚಿಯನ್ ಧರ್ಮದ ವರ್ತನೆ ಕುರಿತು ಮಾತನಾಡುತ್ತಾ ಅವರು ಕ್ರಿಶ್ಚಿಯನ್ ಧರ್ಮದ ನಿರೂಪಣೆಗಾಗಿ ಹಳೆಯ ಮತ್ತು ಹೊಸ ಒಡಂಬಡಿಕೆಗಳ ವಚನಗಳಿಗೆ ತನ್ನ ಕೇಳುಗರನ್ನು ನಿರ್ದೇಶಿಸಿದರು ಇತರ ಎಲ್ಲಾ ಧರ್ಮಗಳ ಕಡೆಗೆ ಕ್ರಿಶ್ಚಿಯನ್ ಧರ್ಮದ ಪ್ರತಿಕೂಲ ವರ್ತನೆಗೆ ಅದು ನಿಜವಾಗಿದ್ದರೆ ಅದು ಸುಳ್ಳಾಗಿರಬೇಕು ಮತ್ತು ನಮ್ಮ ಪ್ರಭುವಿನ ವಿಶೇಷ ಅಧಿಕಾರದ ಹಕ್ಕು ಕಾಪಾಡುವುದು ಅಂತಹ ಅಭಿವ್ಯಕ್ತಿಗಳಲ್ಲಿ ವ್ಯಕ್ತವಾಗುವಂತೆ ನನ್ನ ಮೂಲವಾಗಿ ಹೊರತು ಯಾವೊಬ್ಬ ಮನುಷ್ಯನೂ ತಂದೆಯ ಬಳಿಗೆ ಬರಲಾರನು ಅಂದರೆ ಯಾವ ಮನುಷ್ಯನೂ ರಕ್ಷಣೆ ಹೊಂದಲಾರನು ಜೀವ ಕೊಡುವ ರೊಟ್ಟಿ ನಾನೇ ಯಾವನಿಗಾದರೂ ಬಾಯಾರಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ